Okay, students, today I am going to teach you one very interesting and useful topic in English grammar that appears in SSLC English question paper and carries 1 mark. The name of the topic is change into superlative degree. Yav degree hedri? Superlative degree. Superlative degree. ಇದಕ್ಕೆ ಎಷ್ಟು ಅಂಕ ಇರುತ್ತೆ ಹೇಳ್ರಿ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆರ್ ಯು ರೆಡಿ ಟು ಲರ್ನ್? ಓಕೆ. ಈಗ ನಾನು ನಿಮಗೆ ಯಾವುದೇ ಡೆಫಿನಿಷನ್ ಕೊಡ್ತಾ ಇಲ್ಲ, ಡೈರೆಕ್ಟ್ ಎಕ್ಸಾಂಪಲ್ಗಳನ್ನು ಒಂದು ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಚರ್ಚೆ ಮಾಡ್ತೀನಿ. ಆರ್ ಯು ರೆಡಿ ಟು ಲರ್ನ್? ಎಸ್. ನಂಬರ್ ಒನ್, ಈಗ ಒಂದು ಸೆಂಟೆನ್ಸನ್ನು ಪಿ ಡಿ ಒಳಗೆ ಕೊಡ್ತೀನಿ ನಿಮಗೆ. ಪಿ ಡಿ ಅಂದರೆ ಏನು? ಪಿ ಡಿ ಮೀನ್ಸ್ ಪಾಸಿಟಿವ್ ಡಿಗ್ರಿ, ಸಿ ಡಿ ಮೀನ್ಸ್ ಕಂಪ್ಯಾರಿಟಿವ್ ಡಿಗ್ರಿ, ಎಸ್ ಡಿ ಮೀನ್ಸ್ ಸೂಪರ್ಲೇಟಿವ್ ಡಿಗ್ರಿ. ರೈಟ್? ಓಕೆ. ರಮ್ಯಾ ಈಸ್ ಅಸ್ wise as Asha. Ramya is as wise as Asha. ಇಲ್ಲಿ ನೋಡ್ರಿ, ವಾಕ್ಯ ಏನದ? ರಮ್ಯ ಈಸ್ ಅಸ್ ವೈಸ್ ಅಸ್ ಆಶಾ. ಈ ವಾಕ್ಯಕ್ಕೆ ಸಬ್ಜೆಕ್ಟ್ ಯಾವುದು ಹೇಳ್ರಿ? ರಮ್ಯ ಈಸ್ ಕಾಲ್ಡ್ ಸಬ್ಜೆಕ್ಟ್. ಈಸ್ ಅನ್ನುವಂಥದ್ದು ಏನದ ಹೇಳ್ರಿ? ವರ್ಬ್. ಅಸ್ ವೈಸ್ ಅಸ್ ಅನ್ನುವಂಥದ್ದು ಎಡ್ಜೆಕ್ಟಿವ್ ಪಾರ್ಟ್. ಯಾವ ಪಾರ್ಟ್ ಅಂತಾರೆ ಅದಕ್ಕೆ? ಹಾ, ದಿಸ್ ಈಸ್ ಎ ಪಿ. ಆಶಾ ಈಸ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಈ ವಾಕ್ಯಕ್ಕೆ ಆಬ್ಜೆಕ್ಟ್ ಯಾವುದು ಹೇಳ್ರಿ? ಆಶಾ. ವಾಕ್ಯ ಯಾವುದರಿಂದ ಆರಂಭ ಆಗ್ಯದ? ಹಾ, ರಮ್ಯಾ ಅನ್ನುವಂಥದ್ದು ಸಬ್ಜೆಕ್ಟ್. ಇದು ನೌನ್ ಹೌದಲ್ರಿ? ವಾಕ್ಯ ಪಿ ಡಿ ವಾಕ್ಯವು ನೌನ್ದಿಂದ ಆರಂಭ ಆಗ್ಯದ. ಆಮೇಲೆ ವರ್ಬ್ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ? ಪಾಸಿಟಿವ್ ಅದ. ಎಡ್ಜೆಕ್ಟಿವ್ ಪಾರ್ಟ್ದಲ್ಲಿ ಏನದ ಹೇಳ್ರಿ? ಅಸ್ ಅಸ್ ಅನ್ನುವಂಥ ಅಡ್ವರ್ಬ್ಗಳವ. ಇಸ್ ಇಟ್ ಕ್ಲಿಯರ್? ಓಕೆ. ಟೋಟಲ್ ಸೆಂಟೆನ್ಸ್ ಏನದ ಹೇಳ್ರಿ? ಪಾಸಿಟಿವ್ ಅದ. ಏನದ? ಪಾಸಿಟಿವ್. ಈ ವಾಕ್ಯದ ಮೀನಿಂಗ್ ಏನಾಗತ್ತೆ? ರಮ್ಯಾ ಆಶಾಳಷ್ಟು ಜಾನಳಿದ್ದಾಳೆ. ರಮ್ಯಾ ಈಸ್ ಅಸ್ ವೈಸ್ ಅಸ್ ಆಶಾ. ಇದರ ಅರ್ಥ ಏನು? ರಮ್ಯಾ ಆಶಾಳಷ್ಟು ಜಾನಳಿದ್ದಾಳೆ. ಈಗ ಈ ವಾಕ್ಯವನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಲಿಕ್ಕೆ ಬರ್ತದೆ, ಮಾಡಬೇಕು. ಕಂಪ್ಯಾರಿಟಿವ್ ಡಿಗ್ರಿಗೆ ಒಂದು ವಾಕ್ಯವನ್ನು ಚೇಂಜ್ ಮಾಡಬೇಕಾದಾಗ ಇಲ್ಲಿ ನೋಡ್ರಿ, ಸಬ್ಜೆಕ್ಟ್, ವರ್ಬ್, ಅಡ್ಜೆಕ್ಟಿವ್ ಪಾರ್ಟ್, ಆಬ್ಜೆಕ್ಟ್. ಆಬ್ಜೆಕ್ಟ್ ಪಿ ಡಿ ಒಳಗೆ ಎಲ್ಲಿರ್ತದೆ? ಲಾಸ್ಟಿಗೆ ಇರ್ತದೆ. ಸಿ ಡಿ ಮತ್ತು ಎಸ್ ಡಿ ಒಳಗೆ ಪಿ ಡಿ ಆಬ್ಜೆಕ್ಟ್ ಎಲ್ಲಿ ಬರ್ತದೆ ಹೇಳ್ರಿ? ಫಸ್ಟಿಗೆ ಬರ್ತದೆ. ಎಲ್ಲಿ ಬರ್ತದೆ? ಫಸ್ಟಿಗೆ. ಅಂದ್ರೆ ಆಶಾ ವಿಲ್ ಕಮ್ ಅಟ್ ದ ಬಿಗಿನಿಂಗ್ ಆಫ್ ಸಿ ಡಿ. ಎಲ್ಲಿ ಬರಿಬೇಕು ಇದನ್ನು? ಆರಂಭದಲ್ಲಿ ಬರಿಬೇಕು. ಆಶಾ ಸಬ್ ಇಲ್ಲಿ ಆಬ್ಜೆಕ್ಟನ್ನು ಸಬ್ಜೆಕ್ಟನ್ನಾಗಿ ಮಾಡ್ಕೊಂಡು ನಂತರ ಏನು ನೋಡ್ಬೇಕು ಹೇಳ್ರಿ? ವರ್ಬ್. ಏನು ಬರೀತೀರಿ? ಈಸ್. ಆಮೇಲೆ ವಾಕ್ಯ ಪಾಸಿಟಿವ್ ಇದ್ದರೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಏನಾಗ್ತದೆ ಹೇಳ್ರಿ? ನೆಗೆಟಿವ್. ಇಲ್ಲಿ ವರ್ಬ್ ನಂತರ ಏನು ಬರಿಬೇಕು? ನಾಟ್. ಎನ್ ಓ ಟಿ, ನಾಟ್ ಬರಿಬೇಕು. ಆಮೇಲೆ ಮುಂದೆ ಏನದ ಹೇಳ್ರಿ? ಅಡ್ಜೆಕ್ಟಿವ್ ಪಾರ್ಟ್. ಅಡ್ಜೆಕ್ಟಿವ್ ಪಾರ್ಟ್ನಲ್ಲಿ ಅಸ್ ಅಸ್ ಏನು ಮಾಡ್ಬೇಕ್ರಿ? ಕ್ಯಾನ್ಸಲ್ ಮಾಡಬೇಕು. ಉಳಿತೇನೀಗ ವೈಸ್. ಕಂಪ್ಯಾರಿಟಿವ್ ಫಾರ್ಮ್ ಏನು? ವೈಸರ್. ಆಶಾ ಈಸ್ ನಾಟ್ ವೈಸರ್. ಕಂಪ್ಯಾರಿಟಿವ್ ಫಾರ್ಮ್ ಇದು. ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಒಂದು ಅಡ್ಜೆಕ್ಟಿವ್ ಬರೋದ ನಂತರ ಏನಿಡ್ಬೇಕು ಹೇಳ್ರಿ? ಡ್ಯಾನ್ ಅನ್ನುವಂಥ ವರ್ಡ್ ಇಡಬೇಕು. ಏನಿಡ್ಬೇಕ್ರಿ? ಟಿ ಎಚ್ ಎ ಎನ್, ಡ್ಯಾನ್ ಇಡಬೇಕು. ಡ್ಯಾನ್ ಬರೋದ ತಕ್ಷಣ ಪಿ ಡಿ ಆರಂಭ ನೋಡಬೇಕು. ಏನದ ಇಲ್ಲಿ? ರಮ್ಯಾ. ಸೇಮ್ ಸಬ್ಜೆಕ್ಟ್ ಕಮ್ಸ್ ಹಿಯರ್. ಇಲ್ಲ, ಪಿ ಡಿ ಆರಂಭದಲ್ಲಿ ಯಾವ ಸಬ್ಜೆಕ್ಟ್ ಇರ್ತದೆ, ಯಾವ ನೌನ್ ಇರ್ತದೆ, ಅದೇ ನೌನನ್ನು ಡ್ಯಾನ್ ನಂತರ ಬರಿಬೇಕು. ಏನು ಬರಿತೀರಿ ಇವಾಗ? ರಮ್ಯಾ. ಫುಲ್ ಪಾಯಿಂಟ್ ಕರೆಕ್ಟ್. ಆಶಾ ಈಸ್ ನಾಟ್ ವೈಸರ್ ದೆನ್ ರಮ್ಯಾ. ಆಶಾ ರಮ್ಯಾಳಗಿಂತ ಜಾನಳಿಲ್ಲ. ಇಲ್ಲಿ
ಅಸ್ ಅಸ್ ಇದರ ಅರ್ಥ ಏನು ಹೇಳ್ರಿ ಅಷ್ಟು ಹೌದಾ ಅಸ್ ಅಸ್ ಇದರ ಅರ್ಥ ಏನು ಅಷ್ಟು ಆಮೇಲೆ ದ್ಯಾನ್ ಈ ಶಬ್ದದ ಅರ್ಥ ಏನು ಹೇಳ್ರಿ ಕಿಂತ ಆರ್ ಗಿಂತ ಕ್ಲಿಯರ್ ಎನಿ ಡೌಟ್ ಹಿಯರ್ ಪಿ ಡಿ ನೌನ್ದಿಂದ ಆರಂಭ ಆಗಿ ಪಾಸಿಟಿವ್ ಇದ್ರೆ ಸಿ ಡಿ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಕ್ಲಿಯರ್ ಪಿ ಡಿಯ ಸಬ್ಜೆಕ್ಟ್ ಆಬ್ಜೆಕ್ಟ್ ಯಾವಾಗಲೂ ಸಿ ಡಿಯಲ್ಲಿ ಏನಾಗುತ್ತೆ ಹೇಳ್ರಿ ಸಬ್ಜೆಕ್ಟ್ ಆಗುತ್ತೆ ಪಿ ಡಿಯ ಸಬ್ಜೆಕ್ಟ್ ಯಾವಾಗಲೂ ದ್ಯಾನ್ ನಂತರ ಹೋಗುತ್ತೆ ದ್ಯಾನ್ ನಂತರ ಶಿಫ್ಟ್ ಆಗ್ತದೆ ಎನಿ ಡೌಟ್ ಹಿಯರ್ ಇಟ್ಸ್ ಕ್ಲಿಯರ್ ಯು ನೋ ಒನ್ ಮೋರ್ ಎಕ್ಸಾಂಪಲ್ ಎಕ್ಸಾಂಪಲ್ ನಂಬರ್ ಟೂ ಆಮೇಲೆ ಈ ವಾಕ್ಯವನ್ನು ಎಸ್ ಡಿಗೆ ಚೇಂಜ್ ಮಾಡ್ಲಿಕ್ಕೆ ಬರ್ತದನ್ರಿ ಅನ್ನುವಂಥದ್ದು ಪ್ರಶ್ನೆ ಇದೇ ವಾಕ್ಯವನ್ನು ಎಸ್ ಡಿಗೆ ಚೇಂಜ್ ಮಾಡ್ಲಿಕ್ಕೆ ಬರ್ತದ ನೋ ದಿಸ್ ಸೆಂಟೆನ್ಸ್ ಕೆನಾಟ್ ಬಿ ಚೇಂಜ್ ಇನ್ ಟು ಎಸ್ ಡಿ ಯಾಕೆ ಹೇಳ್ರಿ ಪಿ ಡಿ ವಾಕ್ಯ ನೌನ್ದಿಂದ ಆರಂಭ ಆಗ್ಯದ ಎದರಿಂದ ಆರಂಭ ಆಗ್ಯದ ನೌನ್ದಿಂದ ಆರಂಭ ಆಗ್ಯದ ಆಮೇಲೆ ಕಂಪ್ಯಾರಿಸನ್ ಎರಡು ವ್ಯಕ್ತಿಗಳ ನಡುವದ ಎಷ್ಟು ವ್ಯಕ್ತಿಗಳ ನಡುವದ ಎರಡು ವ್ಯಕ್ತಿಗಳ ನಡುವದ ಆದ್ದರಿಂದ ಈ ವಾಕ್ಯವನ್ನು ಪಿ ಡಿಯಿಂದ ಸಿ ಡಿಗೆ ಮಾತ್ರ ಚೇಂಜ್ ಮಾಡಲಿಕ್ಕೆ ಬರ್ತದೆ ಎಸ್ ಡಿಗೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಇಸ್ ಇ ಕ್ಲಿಯರ್ ಎಸ್ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಮತ್ತೆ ಪಿ ಡಿ ಕೊಡ್ತೀನಿ ಪವನ್ ಪಿ ಎ ವಿ ಎ ಎನ್ ಪವನ್ ಈಸ್ ನಾಟ್ ಪವನ್ ಈಸ್ ನಾಟ್ ಸೋ ಟಾಲ್ ಅಸ್ ಸೆವೆನ್ ಪವನ್ ಈಸ್ ನಾಟ್ ಸೋ ಟಾಲ್ ಅಸ್ ಸೆವೆನ್ ಇದರ ಅರ್ಥ ಏನು ಹೇಳ್ರಿ ಪವನನು ಸೆವೆನನಷ್ಟು ಎತ್ತರವಾಗಿರುವುದಿಲ್ಲ ಪಿ ಡಿ ವಾಕ್ಯ ಪಿ ಡಿನ ಐತಿ ಅಂತ ಹೆಂಗೆ ಹೇಳ್ತೀರಿ ಅಡ್ಜೆಕ್ಟಿವ್ ಪಾರ್ಟ್ದೊಳಗೆ ಸೋ ಅಸ್ ಅದ ಅಡ್ಜೆಕ್ಟಿವ್ ಪಾರ್ಟ್ನಲ್ಲಿ ಅಸ್ ಅಸ್ ಸೋ ಈಸ್ ಇದ್ದರೆ ಅದು ಯಾವಾಗಲೂ ಪಿ ಡಿ ಅಡ್ಜೆಕ್ಟಿವ್ ನಂತರ ದ್ಯಾನ್ ಇದ್ದರೆ ಯಾವಾಗಲೂ ಸಿ ಡಿ ಅಡ್ಜೆಕ್ಟಿವ್ಕ್ಕಿಂತ ಮುಂಚೆ ದ ಇದ್ದರೆ ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಇಸ್ ಇ ಕ್ಲಿಯರ್ ಎಸ್ ಪವನ್ ಈಸ್ ನಾಟ್ ಸೋ ಟಾಲ್ ಅಸ್ ಸೆವೆನ್ ಈ ವಾಕ್ಯದೊಳಗೆ ಸಬ್ಜೆಕ್ಟ್ ಯಾವ್ದು ಹೇಳ್ರಿ ಪವನ್ ವರ್ಬ್ ಏನದ ಈಸ್ ನಾಟ್ ಏನು ಆಡ್ವರ್ಬ್ ದಿಸ್ ಈಸ್ ಆಡ್ವರ್ಬ್ ಓಕೆ ಸೋ ಟಾಲ್ ಅಸ್ ಅಡ್ಜೆಕ್ಟಿವ್ ಪಾರ್ಟ್ ಕರೆಕ್ಟ್ ಆಮೇಲೆ ಸೆವೆನ್ ಅನ್ನುವಂಥದ್ದೇನಿಲ್ಲ ಆಬ್ಜೆಕ್ಟ್ ವಾಕ್ಯ ಪಾಸಿಟಿವ್ ಅದನು ನೆಗೆಟಿವ್ ಅದನು ನೆಗೆಟಿವ್ ಅದ ಸಿ ಡಿ ಒಳಗೆ ಏನಾಗುತ್ತೆ ಕರೆಕ್ಟ್ ಯು ಆರ್ ಕರೆಕ್ಟ್ ಈಗ ಸಿ ಡಿ ಚೇಂಜ್ ಮಾಡೋದು ಏನು ಮಾಡ್ತೀರಿ ಫಸ್ಟಿಗೆ ಏನು ಬರಿತೀರಿ ಸೆವೆನ್ ಎಲ್ಲಿ ತರ್ತೀರಿ ಎಸ್ ಎಚ್ ಆರ್ ಎ ವಿ ಎ ಎನ್ ಸೆವೆನ್ ಆಮೇಲೆ ವರ್ಬ್ ನಾಟ್ ಕ್ಯಾನ್ಸಲ್ ಆಯಿತು ಆಮೇಲೆ ಅಸ್ ಕ್ಯಾನ್ಸಲ್ ಆಯಿತು ಸೊ ಅಸ್ ಎರಡೂ ಕ್ಯಾನ್ಸಲ್ ಆಗ್ತವೆ ಏನು ಉಳಿತೀಗ ಟಾಲ್ ಟಾಲ್ ಕಂಪ್ಯಾರಿಟಿವ್ ಫಾರ್ಮ್ ಏನ್ರಿ ಟಾಲರ್ ಕರೆಕ್ಟ್ ಟಿ ಎ ಡಬಲ್ ಎಲ್ ಇ ಆರ್ ಟಾಲರ್ ಕಂಪ್ಯಾರಿಟಿವ್ ಫಾರ್ಮ್ ನಂತರ ಏನು ಬರಿಬೇಕು ಟಿ ಎಚ್ ಎ ಎನ್ ದ್ಯಾನ್ ಬರಿಬೇಕು ದ್ಯಾನ್ ಬರೆದಾದ ನಂತರ ಏನು ನೋಡಬೇಕು ಪಿ ಡಿ ಆರಂಭದಲ್ಲಿರುವಂಥ ಸಬ್ಜೆಕ್ಟ್ ನೋಡಬೇಕು ಅದನ್ನು ದ್ಯಾನ್ ನಂತರ ರಿಪೀಟ್ ಮಾಡಬೇಕು ಇಸ್ ಇಟ್ ಕ್ಲಿಯರ್ ಪವನ್ ಫುಲ್ ಪಾಯಿಂಟ್ ಸೆವೆನ್ ಈಸ್ ಟಾಲರ್ ದನ್ ಪವನ್ ಅಂದರೆ ನೋಡ್ರಿ ಪವನ ಸೆವೆನ್ನಷ್ಟು ಹತ್ರ ಇಲ್ಲ ಇದರ ಅರ್ಥ ಏನು ಪವನ ಸೆವೆನ್ನಷ್ಟು ಹತ್ರ ಇಲ್ಲ ಇದರ ಅರ್ಥ ಏನು ಸೆವೆನ್ ಪವನನಕ್ಕಿಂತ ಎತ್ತರವಿದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಇಲ್ಲ ಎಸ್ ದೆನ್ ಕ್ಯಾನ್ ಯು ಚೇಂಜ್ ದ ಸೆಂಟೆನ್ಸ್ ಇನ್ ಟು ಎಸ್ ಡಿ ನೋ ಇಟ್ ಈಸ್ ನಾಟ್ ಚೇಂಜ್ಡ್ ಇನ್ ಟು ಎಸ್ ಡಿ ವೈ ಬಿಕಾಸ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಓನ್ಲಿ ಟೂ ಪರ್ಸನ್ಸ್ ಎನಿ ಡೌಟ್ ಹಿಯರ್ ಇಟ್ಸ್ ಕ್ಲಿಯರ್ ಯು ನೋ ಓಕೆ ಟೇಕನ್ ಬರ್ಕೊಂಡ್ರಿ ಓಕೆ ಓಕೆ ಸ್ಟೂಡೆಂಟ್ಸ್ ಸೊ ಫಾರ್ ವಿ ಕೇಮ್ ಟು ನೋ ಹೌ ಟು ಚೇಂಜ್ ಪಾಸಿಟಿವ್ ಡಿಗ್ರಿ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ನೌನ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಇಲ್ಲಿವರೆಗೆ ಪಾಸಿಟಿವ್ ಡಿಗ್ರಿ ಸೆಂಟೆನ್ಸ್ ನೌನ್ದಿಂದ ಆರಂಭ ಆಗಿದ್ದರೆ ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಆಮೇಲೆ ಅವುಗಳನ್ನು ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಈಗ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ ಅಗೈನ್ ಫ್ರಮ್ ಪಿ ಡಿ ರೈಟ್ ಪಿ ಡಿ ಮೀನ್ಸ್ ಪಾಸಿಟಿವ್ ಡಿಗ್ರಿ ರೈಟ್ ಯಾ ನೋ ಅದರ್ ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್
नो अदर बॉय इन अवर क्लास इज सो सो स्ट्रांग सो स्ट्रांग अस विजय फुल स्टॉप नो अदर बॉय इन अवर क्लास इज सो स्ट्रांग अस विजय ಯಾವ ಡಿಗ್ರಿ ಒಳಗೈತ್ರಿ ಪಾಸಿಟಿವ್ ಡಿಗ್ರಿ ಒಳಗೈತಿ ಹೆಂಗೆ ಹೇಳ್ತೀರಿ ಇಲ್ಲಿ ಸೋ ಸ್ಟ್ರಾಂಗ್ ಐತ್ರಿ ಅದಕ್ಕೆ ವಾಕ್ಯ ಪಾಸಿಟಿವ್ ಡಿಗ್ರಿ ಒಳಗೆ ಅದ ಈ ವಾಕ್ಯದೊಳಗೆ ಸಬ್ಜೆಕ್ಟ್ ಪಾರ್ಟ್ ಯಾವ್ದು ಹೇಳ್ರಿ ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ದಿಸ್ ಈಸ್ ವಾಟ್ ವಿ ಕಾಲ್ ಸಬ್ಜೆಕ್ಟ್ ವರ್ಬ್ ಯಾವ್ದು ಹೇಳ್ರಿ ಈಸ್ ವರ್ಬ್ ಅಡ್ಜೆಕ್ಟಿವ್ ಪಾರ್ಟ್ ಯಾವ್ದು ಹೇಳ್ರಿ This is what we call adjective part. And Vijay is called object. Sorry? PD vakya, yadrind aramba gada ili? No other dind aramba gada. Right? Yes. Ega, ee vakya vanna, CD ga maad beka gada. Change maad beka gada. Yaa word an first toko bekhe dhe? PD aramba dal irtakanta object anna, first ik toko bekhu. Yen bartha dar ili? ವಿಜಯ್ ಬರದ್ರಿ ದೆನ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ಬರೋದ ನಂತರ ಏನು ಬರಿಬೇಕ್ರಿ ಸೆಕೆಂಡ ವರ್ಬ್ ಬರಿಬೇಕು ಇಲ್ಲಿ ವರ್ಬ್ ಏನದ ಈಸ್ ಬರಿಬೇಕು ದೆನ್ ಆಮೇಲೆ ಅಡ್ಜೆಕ್ಟಿವ್ ಪಾರ್ಟಿಗೆ ಹೋಗಬೇಕು ಅಡ್ಜೆಕ್ಟಿವ್ ಪಾರ್ಟ್ನಲ್ಲಿ ಏನಾಗ್ತದೆ ಸೊ ಅಸ್ ಕ್ಯಾನ್ಸಲ್ ಆಯಿತು ಸ್ಟ್ರಾಂಗ್ ಅದ ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಏನಾಗತ್ತೆ ಸ್ಟ್ರಾಂಗರ್ ಕರೆಕ್ಟ್ STR ONGER ಸ್ಟ್ರಾಂಗರ್ ಮುಂದೆ ಏನಿಡ್ಬೇಕ್ರಿ ಡ್ಯಾನ್ THAN ಡ್ಯಾನ್ ಡ್ಯಾನ್ ಬರೆದ ನಂತರ ವಿ ಹ್ಯಾವ್ ಟು ಲುಕ್ ಎಟ್ ದ ಬಿಗಿನಿಂಗ್ ಆಫ್ ಸಬ್ಜೆಕ್ಟ್ ಪಾರ್ಟ್ ಏನದ ಹೇಳ್ರಿ ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ವರ್ಬ್ದವರೆಗೆ ಇದೆಲ್ಲ ಸಬ್ಜೆಕ್ಟ್ ಪಾರ್ಟ್ ಅಂತಲೇ ತಿಳ್ಕೋಬೇಕು ಹಾಂ ಬರೀಬಾರ್ದು ಆ ರೂಲ್ ಇಲ್ಲಿ ನಾಟ್ ಬರೀಬೇಕಂತಿರಲಿಲ್ಲ ಸಬ್ಜೆಕ್ಟ್ ಇದ್ರೆ ಪಾಸಿಟಿವ್ ಇದ್ರೆ ನೆಗೆಟಿವ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಆ ರೂಲ್ ಯಾವಾಗ ಅಪ್ಲೈ ಆಗ್ತದೆ ಅಂತಂದರೆ ಯಾವಾಗ ಪಿ ಡಿ ವಾಕ್ಯ ನೌನ್ದಿಂದ ಆರಂಭ ಆಗಿರ್ತದೆ ಮತ್ತು ಹೋಲಿಕೆ ಎರಡೇ ವ್ಯಕ್ತಿಗಳ ನಡು ಎರಡೇ ಸ್ಥಳಗಳ ನಡು ಎರಡೇ ಪ್ರಾಣಿಗಳ ನಡು ಇದ್ದಾಗ ಎರಡೇ ವ್ಯಕ್ತಿಗಳ ನಡು ಇದ್ದಾಗ ಮಾತ್ರ ಅಪ್ಲೈ ಆಗುತ್ತೆ ಈಗ ಪಿ ಡಿ ವಾಕ್ಯ ಅದರಿಂದ ಆರಂಭ ಆಗ್ಯದ ನೋ ಅದರದಿಂದ ಆರಂಭ ಆಗ್ಯದ ಆದ್ದರಿಂದ ಪಾಸಿಟಿವ್ ನೆಗೆಟಿವ್ ರೂಲ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಕ್ಲಿಯರ್ ಡೌಟ್ಸ್ ಕ್ಲಿಯರ್ ಏನು ಗುಡ್ ವಿಜಯ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ್ಯಾನ್ ಬರೆದ ತಕ್ಷಣ ಸಬ್ಜೆಕ್ಟ್ ಪಾರ್ಟ್ ನೋಡಬೇಕಿಲ್ಲಿ ಏನದ ಹೇಳ್ರಿ ನೋ ಅದರ್ ಎಲ್ಲಿ ತನಕ ಅದ ಸಬ್ಜೆಕ್ಟ್ ಪಾರ್ಟ್ ಅಪ್ ಟು ವರ್ಬ್ ತನ ಇಲ್ಲಿ ನೋ ಅದರ್ ಇತ್ತಂದರೆ ಹಾಂ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನೋ ಬಿಕಮ್ಸ್ ಎನಿ ನೋ ಬಿಕಮ್ಸ್ ಎನಿ ಇಟ್ ಮೀನ್ಸ್ ನೋ ಅದರ್ ಇದ್ದರೆ ಇಲ್ಲಿ ಏನಾಗುತ್ತೆ ಹೇಳ್ರಿ ಎನಿ ಅದರ್ ಆಗತ್ತೆ ಪ್ಲೀಸ್ ರಿಮೆಂಬರ್ ಪಾಸಿಟಿವ್ ಡಿಗ್ರಿ ಆರಂಭದಲ್ಲಿ ನೋ ಅದರ್ ಇದ್ದರೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ದ್ಯಾನ್ ನಂತರ ಅದು ಎನಿ ಅದರ್ ಆಗಿ ಬದಲಾಗುತ್ತದೆ ಎನಿ ಅದರ್ ಉಳಿತೇನಲ್ಲಿ ಬಾಯ್ ಇನ್ ಅವರ್ ಕ್ಲಾಸ್ ಬಾಯ್ ಇನ್ ಅವರ್ ಕ್ಲಾಸ್ ಇಟ್ಸ್ ಕ್ಲಿಯರ್ ಏನು ಎಸ್ ಈಗೇನಾಯ್ತ್ರಿ ನೋ ವಿಜಯ್ ಈಸ್ ಸ್ಟ್ರಾಂಗರ್ ದನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ನೋಡ್ರಿ ವಿಜಯನು ನಮ್ಮ ಕ್ಲಾಸ್ನಲ್ಲಿ ಯಾವುದೇ ಬಾಲಕನಿಗಿಂತಲೂ ಸ್ಟ್ರಾಂಗ್ ಇದ್ದಾನೆ ಅಂದಂಗಿದು ರೈಟ್ ಎಸ್ ಈ ವಾಕ್ಯವನ್ನು ನಾವು ಎಸ್ ಡಿಗೆ ಚೇಂಜ್ ಮಾಡಲಿಕ್ಕೆ ಬರ್ತದೆ ಯಾಕೆ ಹೇಳ್ರಿ ನೋ ಅದರ್ದಿಂದ ಆರಂಭ ಆಗಿದೆ ಇಲ್ಲಿ ನೋ ಅದರ್ ಇತ್ತಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಏನು ಬಂತ ಹೇಳ್ರಿ ಎನಿ ಅದರ್ ಪಿ ಡಿ ಆರಂಭದಲ್ಲಿ ನೋ ಅದರ್ ಇದ್ದರೆ ಸಿ ಡಿಯಲ್ಲಿ ಡ್ಯಾನ್ ನಂತರ ಏನು ಬರ್ತದೆ ಎನಿ ಅದರ್ ಇನ್ನು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಹ್ಯಾಕ್ ಚೇಂಜ್ ಮಾಡೋದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯಾವ ಪದ ಫಸ್ಟಿಗೆ ಬರ್ತದೆ ಆಬ್ಜೆಕ್ಟ್ ಪಿ ಡಿ ಆಬ್ಜೆಕ್ಟ್ ಸಿ ಡಿಯ ಸಬ್ಜೆಕ್ಟ್ ಪಿ ಡಿ ಆಬ್ಜೆಕ್ಟ್ ಫಸ್ಟ್ ಬರ್ತದೆ ಸಿ ಡಿಯ ಸಬ್ಜೆಕ್ಟ್ ಫಸ್ಟ್ ಬರ್ತದೆ ಎಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಸಿ ಡಿ ಆಬ್ಜೆಕ್ಟ್ ಅಂದರೆ ಯಾವುದು ವಿಜಯ್ ಸಿ ಡಿಯ ಸಬ್ಜೆಕ್ಟ್ ಅಂದರೆ ಯಾವುದು ಎಸ್ ಡಿ ಸಬ್ಜೆಕ್ಟ್ ಸೇಮ್ ಇರ್ತದೆ ಪಿ ಡಿ ಆಬ್ಜೆಕ್ಟ್ ಸಿ ಡಿ ಸಬ್ಜೆಕ್ಟ್ ಎಸ್ ಡಿ ಸಬ್ಜೆಕ್ಟ್ ವಿಲ್ ಬಿ ಆಲ್ವೇಸ್ ಸೇಮ್ ಕ್ಲಿಯರ್ ಈಗ ನೋಡ್ರಿ ವಿಜಯ್ ಬರೆದ ನಂತರ ಏನು ಬರಿಬೇಕು ವರ್ಬ್ ಸ್ಟ್ರಾಂಗರ್ ಅದ
ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನಾಗ್ತದ ಏನಾಗ್ತದ ಸ್ಟ್ರಾಂಗೆಸ್ಟ್ ಸೂಪರ್ಲೇಟಿವ್ ಫಾರ್ಮ್ಗೆ ಚೇಂಜ್ ಮಾಡಿದ್ರಿ ಅದಕ್ಕಿಂತ ಮೊದಲು ಒಂದು ವರ್ಡ್ ಇಡಬೇಕು ಇಂಗ್ಲೀಷ್ನಲ್ಲಿ ದ ಅನ್ನುವಂಥದ್ದಕ್ಕೆ ಏನಂತೀರಿ ಡೆಫಿನಿಟ್ ಆರ್ಟಿಕಲ್ ಇಸ್ ಇಟ್ ಕ್ಲಿಯರ್ ದ ಸ್ಟ್ರಾಂಗೆಸ್ಟ್ ಎಸ್ ಟಿ ಆರ್ ಓ ಎನ್ ಜಿ ಇ ಎಸ್ ಟಿ ಇಲ್ಲಿ ನೋಡ್ರಿ ಇವಾಗ ಏನು ಬರೆದ್ರಿ ವಿಜಯ್ ಈಸ್ ದ ಸ್ಟ್ರಾಂಗೆಸ್ಟ್ ಬರೆದ್ರಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಕ್ಕಿಂತ ಮುಂಚೆ ಏನು ಬರೆದ್ರಿ ದ ಹಚ್ಚಿದ್ರಿ ಮುಂದೇನು ಉಳಿತೀಗ ದ್ಯಾನ್ ಎನಿ ಅದರ್ ಉಳಿತಿಲ್ಲ ಯಾವಾಗಲೂ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡುವಾಗ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ನಂತರ ಮೂರು ಪದಗಳನ್ನು ಚೇಂಜ್ ಮಾಡಬೇಕು ದ್ಯಾನ್ ಎನಿ ಅದರ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ನಂತರ ಇರುವಂಥ ಮೂರು ಪದಗಳನ್ನು ದ್ಯಾನ್ ಪ್ಲಸ್ ಟೂ ವರ್ಡ್ಸ್ ದ್ಯಾನ್ ಪ್ಲಸ್ ಟೂ ವರ್ಡ್ಸ್ ಏನು ಮಾಡಬೇಕು ಚೇಂಜ್ ಮಾಡೋದಂದ್ರೆ ತೆಗೆದು ಬಿಡಬೇಕು ವಿ ಹ್ಯಾವ್ ಟು ಡ್ರಾಪ್ ದಮ್ ವಿ ಹ್ಯಾವ್ ಟು ಕ್ಯಾನ್ಸಲ್ ದಮ್ ಈಗ ದ್ಯಾನ್ ಪ್ಲಸ್ ಟೂ ವರ್ಡ್ಸ್ ಬಿಟ್ಟು ಬಿಡಬೇಕು ಇನ್ನು ಉಳಿದಂಥ ಪದಗಳನ್ನು ಮಾತ್ರ ಬರೀಬೇಕು ಎಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ನಂತರ ಏನು ಬರಿತೀರಿ ಇವಾಗ ಹಾಂ ಸ್ಟ್ರಾಂಗೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಈಸಿ ಐತಿಲ್ರಿ ಏನು ಬಂತಿವಾಗ ನೋ ಅದರ್ ಎನಿ ಅದರ್ ದ ನೋ ಅದರ್ ಎನಿ ಅದರ್ ದ ನೋ ಅದರ್ ಎನಿ ಅದರ್ ದ ನೆನಪು ಉಳಿದೈತ್ರಿ ಗ್ಯಾರಂಟಿ ಎಸ್ ಇನ್ನು ಇದು ಪಿ ಡಿ ನಂಬರ್ ತ್ರೀ ಆಯಿತು ಟೈಪ್ ನಂಬರ್ ತ್ರೀ ಟೈಪ್ ನಂಬರ್ ತ್ರೀ ಟೈಪ್ ತ್ರೀಯನ್ನು ನಾವು ಪಿ ಡಿ ಸಿ ಡಿ ಎಸ್ ಡಿಗೆ ಚೇಂಜ್ ಮಾಡ್ಲಿಕ್ಕೆ ಬರ್ತದೆ ಗೊತ್ತಾಯ್ತ್ರಿ ಇನ್ನು ಟೈಪ್ ಫೋರ್ ಟೈಪ್ ಫೋರ್ ನೋಡ್ರಿ ಹೆಂಗಿರ್ತದೆ ಮತ್ತೆ ಪಿ ಡಿ ಒಳಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ವೆರಿ ಫ್ಯೂ ಬಾಯ್ಸ್ ಇನ್ ಅವರ್ ಕ್ಲಾಸ್ ವೆರಿ ಫ್ಯೂ ಬಾಯ್ಸ್ ಇನ್ ಅವರ್ ಕ್ಲಾಸ್ ಆರ್ ಅಸ್ ಶಾರ್ಟ್ ಅಸ್ ಅಂಡರ್ಸ್ಟ್ಯಾಂಡ್ ಬಾಲು ಮೈ ಫೇವ್ರೇಟ್ ನೇಮ್ ಯಾ ಹಾಂ ವೆರಿ ಫ್ಯೂ ಬಾಯ್ಸ್ ಇನ್ ಅವರ್ ಕ್ಲಾಸ್ ಆರ್ ಅಸ್ ಶಾರ್ಟ್ ಅಸ್ ಬಾಲು ವೆರಿ ಫ್ಯೂ ಪಿ ಡಿ ವಾಕ್ಯ ಎದರಿಂದ ಆರಂಭ ಆಗಿದೆ ಹೇಳ್ರಲ್ಲಿ ಎದರಿಂದ ಆರಂಭ ಆಗಿದ್ರಿ ವೆರಿ ಫ್ಯೂ ನಂತರ ಯಾವಾಗಲೂ ಪ್ಲ್ಯೂರಲ್ ನೌನ್ ಇರ್ತದೆ ಬಾಯ್ಸ್ ಅನ್ನುವಂಥದ್ದು ಪ್ಲ್ಯೂರಲ್ ನೌನ್ ಐತಿ ಇಲ್ಲಿ ಪ್ಲ್ಯೂರಲ್ ನೌನ್ ಇರೋದ್ರಿಂದ ಇಲ್ಲಿ ವರ್ಬ್ ಏನದ ಪ್ಲ್ಯೂರಲ್ ಅದ ರೈಟ್ ಸೊ ಸಬ್ಜೆಕ್ಟ್ ಈಸ್ ವೆರಿ ಫ್ಯೂ ಬಾಯ್ಸ್ ಇನ್ ಅವರ್ ಕ್ಲಾಸ್ ವಾಟ್ ಈಸ್ ವರ್ಬ್ ಹಿಯರ್ ಹಾಂ ಆರ್ ಈಸ್ ವರ್ಬ್ ಅಸ್ ಶಾರ್ಟ್ ಅಸ್ ಏನು ಹೇಳ್ರಿ ಅಬ್ಜೆಕ್ಟಿವ್ ಪಾರ್ಟ್ ಕರೆಕ್ಟ್ ಆ್ಯಂಡ್ ಇಲ್ಲಿ ಆಬ್ಜೆಕ್ಟ್ ಯಾವುದು ಹೇಳ್ರಿ ಬಾಲು ಈಸ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಆಫ್ ಪಿ ಡಿ ಬಿಕಮ್ಸ್ ಸಬ್ಜೆಕ್ಟ್ ಆಫ್ ಸಿ ಡಿ ಆ್ಯಂಡ್ ಎಸ್ ಡಿ ಎಸ್ ಇವಾಗ ಸಿ ಡಿ ವಾಕ್ಯವನ್ನು ಚೇಂಜ್ ಮಾಡೋದು ಮಾಡ್ತೀರಿ ಹೆಂಗೆ ಫಸ್ಟಿಗೆ ಏನು ಬರೀಬೇಕು ಬಾಲು ಕರೆಕ್ಟ್ ಬಾಲು ಬರೆದ ನಂತರ ವರ್ಬ್ ನೋಡಬೇಕು ಇಲ್ಲಿ ವರ್ಬ್ ಏನದ ಹೇಳ್ರಿ ಆರ್ ಅದ ಇಲ್ಲಿ ಆರ್ ಯಾಕದ ಇಲ್ಲಿ ಬಾಯ್ಸ್ ಅನ್ನುವಂಥದ್ದು ಪ್ಲ್ಯೂರಲ್ ಇರೋದ್ರಿಂದ ಇಲ್ಲಿ ಆರ್ ಅದ ಈಗ ನಮ್ಮ ಹೊಸ ಸಬ್ಜೆಕ್ಟು ನ್ಯೂ ಸಬ್ಜೆಕ್ಟ್ ಏನದ ಬಾಲು ಅದ ವೆದರ್ ಇಟ್ ಈಸ್ ಸಿಂಗ್ಯುಲರ್ ಆರ್ ಪ್ಲ್ಯೂರಲ್ ಸಿಂಗ್ಯುಲರ್ ಅದ ಸೊ ದ ಸಿಂಗ್ಯುಲರ್ ಫಾರ್ಮ್ ಆಫ್ ದಿಸ್ ವರ್ಬ್ ಶುಡ್ ಬಿ ಯೂಸ್ಡ್ ಹಿಯರ್ ಆರ್ದ ಸಿಂಗ್ಯುಲರ್ ಫಾರ್ಮ್ ಯಾವುದು ಈಸ್ ವರ್ದ ಸಿಂಗ್ಯುಲರ್ ಫಾರ್ಮ್ ಯಾವುದು ವಾಸ್ ಇಲ್ಲಿ ಆರ್ ಇದ್ದರೆ ಇಲ್ಲಿ ಈಸು ಇಲ್ಲಿ ವರ್ ಇದ್ದರೆ ವಾಸ್ ಕ್ಲಿಯರ್ ಈಗ ಬಾಲು ಅದಪ್ಪ ಅಲ್ಲಿ ಆರ್ ಅದ ಇಲ್ಲಿ ಏನಿಡಬೇಕು ಈಸ್ ಕರೆಕ್ಟ್ ಆಮೇಲೆ ಅಸ್ ಅಸ್ ಏನಾದ್ರಿ ಕ್ಯಾನ್ಸಲ್ ಉಳಿತೇನು ಶಾರ್ಟ್ ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಏನಾಗುತ್ತೆ ಶಾರ್ಟರ್ ಕರೆಕ್ಟ್ ಬಾಲು ಈಸ್ ಶಾರ್ಟರ್ ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಅಡ್ಜೆಕ್ಟಿವ್ ಬರೋದ್ರಿ ಕಂಪ್ಯಾರಿಟಿವ್ ಫಾರ್ಮನ್ನು ಬರೆದ ತಕ್ಷಣ ನಾವು ನಮ್ಮ ಪಾಕೆಟ್ನಿಂದ ತೆಗೆದು ಏನಿಡಬೇಕಲ್ಲಿ ಟಿ ಎಚ್ ಎ ಎನ್ ಡ್ಯಾನ್ ಇಡಬೇಕು ಏನಿಡ್ಬೇಕ್ರಿ ಅದು ಗೊತ್ತಿರಬೇಕು ನೀವು ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಕಂಪ್ಯಾರಿಟಿವ್ ಫಾರ್ಮ್ ನಂತರ ಹಮೇಶಾ ಹಮೇಶಾ ಕೇಳಿಯೇ ಕ್ಯಾ ರಕ್ನಾ ಹೇ ಡ್ಯಾನ್ ಇಡಬೇಕು ದ್ಯಾನ್ ಬರೆದ ತಕ್ಷಣ ಪಿ ಡಿ ಆರಂಭ ನೋಡಬೇಕು ಏನೈತೆ ಹೇಳ್ರಿ ವೆರಿ ಫ್ಯೂ ಇಲ್ಲಿ ವೆರಿ ಫ್ಯೂ ಇದ್ದರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ನಂತರ ವೆರಿ ಫ್ಯೂ ಬದಲಾಗಿ ಏನಿಡ್ತೀರಿ ಮೋಸ್ಟ್ ಅದರ್ ಇಡ್ತೀರಿ ಮೋಸ್ಟ್ ಅದರ್
वेरी फ्यू बदली ऐनिट्री मोस्ट अदर हौदा उलितेनीग बॉयज अदन आज इट इज बरी अरे सब्जेक्ट पार्टन आज इट इज एतु सब्जेक्ट पार्टन आज इट इज दैन नंतर आदर वेरी फ्यू बदली ऐन बरक्री मोस्ट अदर बॉयज इन अवर क्लास समझ में आया निम्गेलर्गी इदु टाइप एस्ट हेड्री फोर दोलग कंपैरेटिव हेग माडोदु इन सुपरलेटिव डिग्री चेंज माडलिक बर्तदनो बरंगिल्ल बर्तदरी हाँ अंडरस्टैंड सो सुपरलेटिव डिग्री होगबेकु सुपरलेटिव डिग्री अल्ली एनागतद एन फस्ट बर्तद बालु बरियंड्री यस सब्जेक्ट बर्द नंतर एन बरीबेकु हेळ्रि एनदु वर्ब वेरी गुड इज अन्नुवंतद्दु वर्ब आमेले शॉर्टर अद सुपरलेटिव फॉर्म ऐन शॉर्टेस्ट हाँ नान शॉर्टेस्ट अंत बरीतने इन द अंत बरी सर द शॉर्टेस्ट अंत बरदे मुंदेनो मुंदेनो दैन प्लस टू वर्ड्स कैंसल दैन कैंसल मोस्ट कैंसल अदर कैंसल उल्दे बॉयज इन अवर क्लास बॉयज इन अवर क्लास क्लियर बरद्री वाक्य ओद्री सर आगतन रि बा ओके स्टार्ट बालू इज सेंटेंस ओद्री इवग बालू इज द शॉर्टेस्ट बॉयज इन अवर क्लास वाक्य ओद तक्षण समथिंग इज मिसिंग सर अंत गोत्तागुत्ते इल्ल याके इल्ल बालू एकवचन अद इल्ल बॉयज अन्नुवंतद्दु प्लूरल अद अदक्के सीक्वेंस नेनपिडबेकु इल्ल वेरी फ्यू इद्रे इल्ल कंपैरेटिव नल्लि मोस्ट अदर बर्तद सुपरलेटिव डिग्री ओळग सुपरलेटिव एडजेक्टिव किंत मोदलु एनु इडबेकु हेळ्रि वन आफ् द इदन्न नेनपिडकोबेकु वेरी फ्यू मोस्ट अदर वन आफ् द ಈಗ ವಾಕ್ಯ ಓದ್ಕೋರಿ ಬಾಲು ಈಸ್ ಒನ್ ಆಫ್ ದ ಶಾರ್ಟೆಸ್ಟ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ಕ್ಲಿಯರ್ 100% ಆಯ್ತಿದು ತಿಳಿತ್ರೆ ಏನು ವೆರಿ ಫ್ಯೂ ಪಿಡಿ ಪಿಡಿ ಆರಂಭದಲ್ಲಿ ವೆರಿ ಫ್ಯೂ ಇದ್ರೆ ಸಿಡಿಯಲ್ಲಿ ದ್ಯಾನ್ ನಂತರ ಮೋಸ್ಟ್ ಅದರ ಬರ್ತದೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಕಿಂತ ಮುಂಚೆ ಒನ್ ಆಫ್ ದ ಬರ್ತದೆ ಪಿಡಿ ಆರಂಭದಲ್ಲಿ ನೋ ಅದರ್ ಇದ್ರೆ ಕಂಪ್ಯಾರಿಟಿವ್ಲಿ ದ್ಯಾನ್ ನಂತರ ಎನಿ ಅದರ್ ಬರ್ತದೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಕೇವಲ ದ ಬರ್ತದೆ ಇದು ಸೀಕ್ವೆನ್ಸ್ ನೆನಪಿಟ್ಕೋಬೇಕು ಕ್ಲಿಯರ್ ಈಗ ಟೈಪ್ 5 ಟೈಪ್ 5 ನೆನಪಿಟ್ಕೋಬೇಕು ಪಿಡಿ ಪಿಡಿ ಆರಂಭ ಪಿಡಿ ನೋಡಬೇಕು ಅಂಡರ್ಸ್ಟ್ಯಾಂಡ್ ಸಮ್ Some boys in our class. Some boys in our class are at least as okay sharp as sharp as Ravi. Okay. Some boys in our class. ಆರ್ ಅಟ್ ಲೀಸ್ಟ್ ಅಸ್ ಶಾರ್ಪ್ ಅಸ್ ರವಿ ನೋಡ್ರಿ ನಮ್ಮ ಕ್ಲಾಸ್ನಲ್ಲಿ ಕನಿಷ್ಠ ಕೆಲವು ಹುಡುಗರು ರವಿ ಎಷ್ಟು ಶಾರ್ಪ್ ಇದ್ದಾರೆ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಹೇಳ್ರಿ ಸಮ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ದಿಸ್ ಈಸ್ ವಾಟ್ ವಿ ಕಾಲ್ ಸಬ್ಜೆಕ್ಟ್ ಆರ್ ಈಸ್ ಕಾಲ್ಡ್ ವರ್ಬ್ ಅಟ್ ಲೀಸ್ಟ್ ಏನು ಹೇಳ್ರಿ ಟಕ್ನ ಹೇಳ್ರಿ ಆ್ಯಡ್ ವರ್ಬ್ ದಿಸ್ ಈಸ್ ಆ್ಯಡ್ ವರ್ಬ್ ಅಟ್ ಲೀಸ್ಟ್ ಈಸ್ ಕಾಲ್ಡ್ ಆ್ಯಡ್ ವರ್ಬ್ ಅಸ್ ಶಾರ್ಪ್ ಅಸ್ ಏನು ಹೇಳ್ರಿ ಹಾಂ ದಿಸ್ ಈಸ್ ಎ ಪಿ ರವಿ ಎನ್ನುವಂಥದ್ದು ಆಬ್ಜೆಕ್ಟ್ ಇನ್ನು ಸಿ ಡಿ ಮತ್ತು ಎಸ್ ಡಿಯಲ್ಲಿ ಯಾವ ಪದ ಫಸ್ಟಿಗೆ ಬರ್ತದೆ ಆಬ್ಜೆಕ್ಟ್ ಆಫ್ ಪಿ ಡಿ ವಿಲ್ ಕಮ್ ಫಸ್ಟ್ ಏನು ಬರಿಬೇಕು ಫಸ್ಟಿಗೆ ರವಿ ಈಗ ಮತ್ತೆ ನಾವು ಸ್ವಲ್ಪ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ನಮ್ಮ ಹೊಸ ಸಬ್ಜೆಕ್ಟ್ ಏನದ ಇಲ್ಲಿ ರವಿ ಅದ ವರ್ಬ್ ಏನದ ನೋಡ್ರಿ ವಾಕ್ಯದೊಳಗೆ ಆರ್ ಅಲ್ಲಿ ಆರ್ ಯಾಕದ ಇಲ್ಲಿ ಬಾಯ್ಸ್ ಅನ್ನುವಂಥದ್ದು ಪ್ಲೂರಲ್ ಇರೋದರಿಂದ ಆರ್ ಇಟ್ಕೊಂಡಾರ ಅವರು ಈಗ ನಮ್ಮ ಹೊಸ ಸಬ್ಜೆಕ್ಟ್ ಏನದ ಸಿಂಗ್ಯುಲರ್ ಅದ
ಈ ಕ್ರಿಯಾಪದದ ಆರ್ ಅನ್ನುವಂಥ ಕ್ರಿಯಾಪದದ ಸಿಂಗ್ಯುಲರ್ ಫಾರ್ಮ್ ಇಟ್ಕೋಬೇಕು ನಾವು ಇವಾಗ ಏನಾಗುತ್ತೆ ಹೇಳ್ರಿ ಈಸ್ ಒಂದು ವೇಳೆ ಇಲ್ಲಿ ವೇರ್ ಕೊಟ್ಟಿದ್ರೆ ವಾಸ್ ಇಟ್ಕೋಬೇಕು ಏನು ಇಟ್ಕೋಬೇಕು ಹೇಳ್ರಿ ವಾಸ್ ಇಟ್ಕೋಬೇಕು ಆಮೇಲೆ ವರ್ಬ್ ನಂತರ ಅಡ್ಜೆಕ್ಟಿವ್ ಪಾರ್ಟ್ಗಿಂತ ಮುಂಚೆ ಏನು ಕೊಟ್ಟಾರೆ ಇಲ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಬದಲಿ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಎನ್ ಓ ಟಿ ನಾಟ್ ಇಟ್ಕೋಬೇಕು ಏನು ಇಟ್ಕೋಬೇಕು ಹೇಳ್ರಿ ನಾಟ್ ಅಟ್ಲೀಸ್ಟ್ ಬದಲಿ ಏನು ಇಟ್ಕೋಬೇಕು ರೀ ಅಟ್ಲೀಸ್ಟ್ ಬದಲಿ ನಾಟ್ ಏನು ಇಟ್ಕೋಬೇಕು ನೆನಪು ಉಳಿದಿದ್ರಿ ಮರೆಯಂಗಿಲ್ಲ ಹೌದಲ್ರಿ ಎಸ್ ಎನ್ ಓ ಟಿ ನಾಟ್ ರವಿ ಈಸ್ ನಾಟ್ ಈಗ ಅಸ್ ಅಸ್ ಕ್ಯಾನ್ಸಲ್ ಅದು ಉಳಿತೇನೀಗ ಶಾರ್ಪ್ ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ ಶಾರ್ಪರ್ ಕ್ಷಣ ಇದೀರಿ ರವಿ ಈಸ್ ನಾಟ್ ಶಾರ್ಪರ್ ಶಾರ್ಪರ್ ಆದ ನಂತರ ಪಾಕೆಟ್ನಿಂದ ಏನು ಇಡಬೇಕು ಹೇಳ್ರಿ ದ್ಯಾನ್ ಟಿ ಎಚ್ ಎ ಎನ್ ದ್ಯಾನ್ ಇಟ್ಕೋಬೇಕು ದ್ಯಾನ್ ಬರೆದ ತಕ್ಷಣ ಏನು ನೋಡ್ಬೇಕು ಹೇಳ್ರಿ ಪಿ ಡಿಯ ಆರಂಭ ನೋಡಬೇಕು ಪಿ ಡಿಯ ಆರಂಭ ನೋಡ್ಬೇಕು ಏನದ ಸಮ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ಸಬ್ಜೆಕ್ಟ್ ಪಾರ್ಟ್ ಐತಿಲ್ರಿ ಇದನ್ನ ತಕ್ಕನ ಟ್ಯೂಬ್ಲೈಟ್ ಎತ್ತಿದಂಗೆ ಎತ್ತಬೇಕು ಎತ್ತಿದ್ರಿ ಎತ್ತಿ ದ್ಯಾನ್ ನಂತರ ಇಡಬೇಕು ಈಜಿ ಐತ್ರಿ ಹಾಂ ಬಟ್ ಸಮ್ ಯಾವಾಗ ಇಲ್ಲಿ ಬರ್ತದ ದ್ಯಾನ್ ನಂತರ ಸಮ್ ಬಿಕಮ್ಸ್ ಸಮ್ ಅದರ್ ಏನಾಗ್ತದ ಹೇಳ್ರಿ ಸಮ್ ಅದರ್ ಸಮ್ಕೆ ಬಾದ್ ಕ್ಯಾ ರಕ್ನಾ ಹೇ ಸಮ್ ಅದರ್ ಸಮ್ ಅದರ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ಈಜಿ ಐತಿಲ್ರಿ ಈಜಿ ಐತ್ರಿ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಹೇಳ್ರಿ ಅಟ್ಲೀಸ್ಟ್ ಇದ್ರೆ ನಾಟ್ ಇಟ್ಕೊಳ್ಳೋದು ಇಲ್ಲಿ ಸಮ್ ಇದ್ರೆ ಸಮ್ ಅದರ್ ಇದು ಮಾಡೋದು ಇನ್ನು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಯಾವ ವರ್ಡ್ ಫಸ್ಟ್ ಬರ್ತದೆ ಹಾಂ ರವಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಈಸ್ ಫಾಲೋಡ್ ಬೈ ವರ್ಬ್ ವರ್ಬ್ ಈಸ್ ಫಾಲೋಡ್ ಬೈ ನಾಟ್ ನಾಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅಟ್ಲೀಸ್ಟ್ ಹೌದಲ್ರಿ ನಾಟ್ ಯಾವುದ್ರ ಬದಲು ಯೂಸ್ ಆಗ್ಯದ ಅಟ್ಲೀಸ್ಟ್ ಬದಲು ಯೂಸ್ ಆಗ್ಯದ ಆಮೇಲೆ ಶಾರ್ಪರ್ ಇದ್ದದ್ದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಏನಾಗುತ್ತೆ ಹಾಂ ಶಾರ್ಪಿಸ್ಟ್ ಏನು ಹೇಳ್ರಿ ಶಾರ್ಪಿಸ್ಟ್ ಅದಕ್ಕಿಂತ ಮೊದಲು ಏನು ಇಡಬೇಕ್ರಿ ದಕ್ ಏನಂತಾರೆ ಇಂಗ್ಲೀಷ್ನಲ್ಲಿ ಡೆಫಿನಿಟ್ ಆರ್ಟಿಕಲ್ ಏನಂತಾರೆ ಎಸ್ ಕರೆಕ್ಟ್ ದ ಶಾರ್ಪಿಸ್ಟ್ ಎಸ್ ಎಚ್ ಎ ಆರ್ ಪಿ ಇ ಎಸ್ ಟಿ ಶಾರ್ಪಿಸ್ಟ್ ರವಿ ಈಸ್ ನಾಟ್ ದ ಶಾರ್ಪಿಸ್ಟ್ ನಾನು ನಿಮಗೊಂದು ಟೆಕ್ನಿಕ್ ಹೇಳಿದ್ದೆ ಸೂಪರ್ಲೇಟಿವ್ ಡಿಗ್ರಿ ವಾಕ್ಯವನ್ನು ಬದಲು ಮಾಡಬೇಕಾದಾಗ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿರ್ತಕ್ಕಂಥ ದ್ಯಾನ್ ಪ್ಲಸ್ ಟೂ ವರ್ಡ್ಸ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂಥೇಳಿ ದ್ಯಾನ್ ಸಮ್ ಅದರ್ ತೆಗೆದ್ರಿಪ್ಪ ನಾನು ಇಟ್ಟೆ ಏನೈತೆ ಅಲ್ಲಿ ಬಾಯ್ಸ್ ಇನ್ ಅವರ್ ಕ್ಲಾಸ್ ಇಟ್ರಿ ಈಗ ವಾಕ್ಯ ಹೋದ್ರಿ ರವಿ ಈಸ್ ನಾಟ್ ದ ಶಾರ್ಪಿಸ್ಟ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ಸಮ್ವೇರ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಹೌದಲ್ರಿ ಏನು ಮಿಸ್ ಆಗೈತಿ ಅಲ್ಲ ನೀವು ಒನ್ ಆಫ್ ದ ಬಳಸ್ಬೇಕಂತ ಹೇಳಿದ್ರಿ ಇಲ್ಲ ಒನ್ ಆಫ್ ದ ಈಸ್ ಯೂಸ್ಡ್ ವೆರಿ ಫ್ಯೂ ಬಂದಾಗ ಮೋಸ್ಟ್ ಅದರ್ ಇತ್ತಂದ್ರೆ ಒನ್ ಆಫ್ ದ ಇಲ್ಲಿ ಸಮ್ ಅದ ಸಮ್ ಇತ್ತಂದ್ರೆ ಸಮ್ ಅದರ್ ಇಟ್ಕೊಂಡ್ರಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸಮ್ ಅದರ್ ಬದಲಿ ನಾವು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ನಂತರ ಏನಿಡ್ಬೇಕು ಹೇಳ್ರಿ ಆಫ್ ಆಲ್ ದ ಇಟ್ಕೋಬೇಕು ಏನಿಟ್ಕೋಬೇಕ್ರಿ ಆಫ್ ಆಲ್ ದ ಸಮ್ ಅದರ್ ಆಫ್ ಆಲ್ ದ ನೆನಪುಳಿದೈತ್ರಿ ಇಲ್ಲಿ ನೋಡ್ರಿ ಒನ್ಸ್ ಅಗೇನ್ ನೋ ಅದರ್ ಎನಿ ಅದರ್ ದ ವೆರಿ ಫ್ಯೂ ಮೋಸ್ಟ್ ಅದರ್ ಒನ್ ಆಫ್ ದ ಸಮ್ ಅದರ್ ಆಫ್ ಆಲ್ ದ ನೆನಪುಳಿದೈತ್ರಿ ಎಸ್ ಎನಿ ಡೌಟ್ ಹಿಯರ್ ಅಂದರೆ ಪಾಸಿಟಿವ್ ಡಿಗ್ರಿಯಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನು ಈಸಿ ಮೆಥಡ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಾನು ಹೇಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಡು ಯು ಹ್ಯಾವ್ ಎನಿ ಡೌಟ್ ಹಿಯರ್ ಡಿಗ್ರಿ ಮೇಲೆ ಯಾವುದೇ ಒಂದು ವಾಕ್ಯ ಕೊಟ್ಟರೆ ಚೇಂಜ್ ಮಾಡ್ತೀರಿ ಎಕ್ಸಾಮ್ದಲ್ಲಿ ಚೇಂಜ್ ಮಾಡ್ತೀರಿ ಒಂದು ಮಾರ್ಕ್ ಗ್ಯಾರಂಟಿ ತೊಗೋತೀರಿ ಆರ್ ಯು ಶ್ಯೂರ್ ಆರ್ ಯು ಕಾನ್ಫಿಡೆಂಟ್ ಆರ್ ಯು ಹ್ಯಾಪಿ ದೆನ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು